ಹುಬ್ಬಳ್ಳಿ ತಾಲೂಕು ಗಾಮನಗಟ್ಟಿಯ ರೈತರಾದ ಭೀಮಾನಂದ ಸಿದ್ದಪ್ಪ ಚೌಗಾಲ ಅವರು ಔಷಧೀಯ ಸಸ್ಯಗಳ ಕೃಷಿಯನ್ನ ಕೈಗೊಂಡಿದ್ದಾರೆ. ಪದವೀಧರರಾದ ಇವರದು 4 ಎಕರೆ ಜಮೀನು. ಕಳೆದ 2 ವರ್ಷಗಳಿಂದ 2 ಎಕರೆಯಲ್ಲಿ ತುಳಸಿ, 1/2 ಎಕರೆಯಲ್ಲಿ ಬ್ರಾಹ್ಮಿ ಅಂದರೆ ಒಂದೆಲಗ, 1/2 ಎಕರೆಯಲ್ಲಿ ಜಪಾನೀಸ್ ಮೆಂತೋಸ್, 1/2 ಎಕರೆಯಲ್ಲಿ ಅರಿಶಿನ ಹಾಗೂ ಅಶ್ವಗಂಧ ಬೆಳೆಗಳನ್ನ ಅಲ್ಲದೆ ಬೇಲಿ ಬೆಳೆಯಾಗಿ ಅಮೃತ ಬಳ್ಳಿಯನ್ನು ಕೂಡ ಬೆಳೆದುಕೊಂಡಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ತಜ್ಞರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಔಷಧೀಯ ಬೆಳೆಗಳನ್ನ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಬೆಳೆಯುತ್ತಿದ್ದಾರೆ ಭೀಮಾನಂದ ಅವರು. ಅಲೂರ್ ಕರ್ನಾಟಕ, ಒಂದು 30-40 ಜನ ಫಾರ್ಮರ್ ವಿಸಿಟ್ ಮಾಡಿದೆ ನಾನು. ಸೊ ಬೆಂಗಳೂರಲ್ಲಿ ಒಂದು ಸಿಮ್ಯಾಪ್ ಅಂತ ಟ್ರೈನಿಂಗ್, ಸೆಂಟ್ರಲ್ ಗೌರ್ಮೆಂಟ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಹೋಗಿ ನಾನು ಒಂದು ಟ್ರೈನಿಂಗ್ ತೊಗೊಂಡು ಬಂದೆ. ಸೊ ಧಾರವಾಡ ಯೂನಿವರ್ಸಿಟಿಯಲ್ಲಿ ನಂಗೆ ಸಖತ್ ಸಪೋರ್ಟ್ ಮಾಡಿದ್ರು. ಹೊರಗಡೆ ಕೆಲವೊಂದು ಯೂನಿವರ್ಸಿಟಿ ಆಮೇಲೆ ಪ್ರಗತಿಪರ ರೈತರನ್ನು ಮೀಟ್ ಆಗಿ ಅದ್ರ ಜೊತೆ ಮಾಹಿತಿ ತೊಗೊಂಡು ಬಂದೆ. ನಾನು ಇಲ್ಲಿ ಸ್ಟಾರ್ಟಿಂಗ್ ನಾನು ಪ್ರಾರಂಭದಲ್ಲಿ ತುಳಸಿ ಆಯ್ಕೆ ಮಾಡಿಕೊಂಡೆ ಬೆಳೀಲಿಕ್ಕೆ. ಅಂದರೆ ತುಳಸಿ ಏನಾಗುತ್ತೆ, ಸ್ವಲ್ಪ ಏನು ಔಷಧಿ ಸಸ್ಯಗಳಲ್ಲಿ ನಾವು ಯಾವುದೇ ಬೆಳೆದ್ರು ಇದರಲ್ಲಿ ರೋಗ ಬಾಧೆ ಒಂದು ಇರೋದಿಲ್ಲ, ಇದರಿಂದ ನಾವು ಯಾವುದೇ ರೀತಿ ತೊಂದರೆ ಅನುಭವಿಸೋದಿಲ್ಲ. ಇವರು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿರುವುದರಿಂದ ಭೂಮಿ ಸಿದ್ಧತೆಯ ಸಮಯದಲ್ಲಿ ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಈ ಔಷಧೀಯ ಸಸಿಗಳನ್ನ ನಾಟಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಯಾವಾಗಲೂ ಬೇಡಿಕೆ ಇರುವ ತುಳಸಿಯನ್ನ ಹದವಾದ ಭೂಮಿಯಲ್ಲಿ ಸೂಕ್ತ ಅಂತರ ಕೊಟ್ಟು ಸಸಿ ನಾಟಿ ಮಾಡಿದ್ದಾರೆ. ತುಳಸಿ ಸಸಿಗಳನ್ನ ತಾವೇ ಸಸ್ಯೋತ್ಪಾದನೆ ಮಾಡಿಕೊಂಡು ಮುಖ್ಯ ಭೂಮಿಗೆ ನಾಟಿ ಮಾಡಿರುವ ಇವರು 2 ತಿಂಗಳಿಗೆ ಕಟಾವಿಗೆ ಬರುತ್ತದೆ ಎನ್ನುತ್ತಾರೆ ಭೀಮಾನಂದ. ಮೊದಲು ನಾವು ರೆಂಟಿ ಕೆಲಸ ಮಾಡ್ತೀವಿ. ಒಂದು ಎಂಟಿ ಇರ್ತಕ್ಕಂಥ ಒಂದು ಖಾಲಿ ಇರ್ತಕ್ಕಂಥ ಒಂದು ಸ್ಥಳನ ಟ್ರ್ಯಾಕ್ಟ್ರಿಂದ ರೆಂಟಿ ಹೊಡೆದಿದ್ದೀವಿ. ಅದಾದೊಂದು 15 ಡೇಸ್ಗೆ ಏನು ಮಾಡ್ತೀವಿ ನಾವು, ಅದನ್ನ ಒಂದು ಟ್ರ್ಯಾಕ್ಟ್ರಿಂದ ಸಗಣಿ ಗೊಬ್ಬರ ಕಾಂಪೋಸ್ಟ್ ಇದು ಮಾಡ್ತೀವಲ್ಲ, ಅದರಿಂದ 2 ಎಕರೆಗಿದೆ. 2 ಎಕರೆದಲ್ಲಿ ಒಂದು 10 ಟ್ರ್ಯಾಕ್ಟ್ರ್ ನಾವು ಸಗಣಿ ಗೊಬ್ಬರ ಹಾಕಿದ್ದೀವಿ. ಅದಾದಮೇಲೆ ಹರಗಿದ್ದೀವಿ ಅದನ್ನೆಲ್ಲ ಮಿಕ್ಸ್ ಮಾಡಲಿಕ್ಕೆ ರೂಟಾವೆಟ್ರ್ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದ್ಮೇಲೆ ಏನಾಗುತ್ತೆ, ಇನ್ ಬಿಟ್ವೀನ್ ಏನು ಮಾಡಿದೆ ನಾನು, ಇದು ಒಂದು ಲ್ಯಾಂಡ್ ಪ್ರಿಪ್ರೇಷನ್ಗೆ 1 ಮಂತ್ ಟೈಮ್ ತೊಗೋಯಿತು. ಇದರಲ್ಲಿ ಏನು ಮಾಡಿದೆ, ತುಳಸಿನ ನಾನು ಸೀಡ್ಸ್ ಹಾಕಿ ಪ್ಲಾಂಟ್ ರೆಡಿ ಮಾಡಿದೆ. ಅಷ್ಟರಲ್ಲಿ ಅದಕ್ಕೆ ಸಾಲ್ ಬಿಡ್ತೀವಿ ನಾವು. ನಾನು ಬಿಟ್ಟಿರೋದು 2.5 ಫೀಟ್, ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 2.5 ಫೀಟ್ ಬಿಟ್ಟಿದ್ದೀನಿ. ಆಮೇಲೆ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ ರೀಪ್ಲಾಂಟೇಷನ್ ಮಾಡ್ತೀವಿ. ಅದನ್ನು ತೊಗೊಂಡು ಅದು 1 ಫೀಟ್ ಬೈ 1 ಬೈ 1 ಹಾಕಿದ್ದೀವಿ ನಾವು. ಅರೌಂಡು ನಮ್ದು 2 ಎಕರ್ಗೆ ಏನಾಗುತ್ತೆ, ಪ್ಲಾಂಟೇಷನ್ 18,000 ತನಕ ಆಗುತ್ತೆ. 1 ಫೀಟ್ 2.5 ಫೀಟು ಆಮೇಲೆ 1 ಬೈ 1 ಫೀಟ್ ಅಂದರೆ 18,000 ತನಕ ನಾವು ಪ್ಲಾಂಟೇಷನ್ ಮಾಡ್ತೀವಿ. ಹಾಂ, ಸೊ ಇದಾದ ನಂತರ ಏನಾಗುತ್ತೆ, ಒಂದು ಫಸ್ಟ್ ಕಟಾವ್ ಏನಾಗುತ್ತೆ, 2 ಮಂತ್ಸ್ಗೆ ಫಸ್ಟ್ ಕಟಾವ್ ಬರುತ್ತೆ. 45 ಡೇಸ್ ಟು 2 ಮಂತ್ಸಲ್ಲಿ ಕಟಾವ್ ಬರ್ತದೆ. ನಾವು ಹೇಗೆ ನೀರು ಕೊಡ್ತೀವಿ, ಮೇಂಟೆನೆನ್ಸ್ ಆಗಿರ್ತಲ್ಲ ಹಾಗೆ. ಅದಾದ ಕಟಾವ್ ಮೇಲೆ ಏನಾಗುತ್ತೆ, 4 ಎಕರೆಗೆ ಸ್ಟಾರ್ಟಿಂಗ್ ಏನಾಗುತ್ತೆ, ಒಂದು 300 ಕೆಜಿ ಬರ್ತದೆ ಫಸ್ಟ್ ಕಟಾವಲ್ಲ. ಜಾಸ್ತಿ ಬ್ರ್ಯಾಂಚಸ್ ಬರೋದಿಲ್ಲ. ನಾವು ಕಟ್ ಅದು ನೆಲ ಬಿಟ್ಟು 1 ಫೀಟ್ ಎತ್ತರಿಗೆ ನಾವು ಕಟ್ ಮಾಡಬೇಕಾಗತ್ತೆ, ಅದನ್ನು ಕೊಯ್ಲು ಕಟಾವ್ ಮಾಡಬೇಕಾಗತ್ತೆ. ಅವಾಗ ಬ್ರ್ಯಾಂಚಸ್ ಜಾಸ್ತಿ ಬರ್ತದೆ. ನೆಕ್ಸ್ಟ್ ಕಟಾವ್ ಪ್ರತಿ ಕಟಾವ್ನು ಇದನ್ನಾಗುತ್ತೆ ಪರ್ ಇಯರ್. ಇದನ್ನು 7-9 ಕಟಾವ್ ಮಾಡ್ಬೋದು ನಾವು. 7 ಕಟಾವ್ ಅಂತೂ ಮಿನಿಮಮ್ ಮಾಡ್ಬೋದು ನಾವು. 45 ಡೇಸ್ಗೆ ಕಟಾವ್ ಬಂದ್ಬಿಡುತ್ತೆ. ಆಮೇಲೆ ಇದ್ರದ್ದು ಏನಾಗುತ್ತೆ, ಇದರಲ್ಲಿ ನಾವು ವಿಂಟರ್ ಕ್ರಾಪ್ ಆಗಿ ಏನು ಮಾಡ್ತೀನಿ, ಆನಿಯನ್ ಹಾಕಿದ್ದೀನಿ. ಅಂದರೆ ಏನಾಗುತ್ತೆ, ಅದು ಆನಿಯನ್ನು ಮಾರ್ಕೆಟ್ ಒಂದು ಸ್ವಲ್ಪ ಗೊಬ್ಬರ ಆಗುತ್ತೆ. ಇದಕ್ಕೆ ಕಳೆ ಸಲುವಾಗಿ ನಾನು ನನ್ನದೇ ಅದೊಂದು ಮಷಿನ್ ರೆಡಿ ಮಾಡ್ಕೊಂಡಿದ್ದೀನಿ. ಎತ್ತಿಂದ ಹರಗ್ತೀನಿ ನೀನು. ಅಂದರೆ ಕಳೆಯನ್ನು ಕಡಿಮೆ ಆಗಬಾರ್ದು, ಜಾಸ್ತಿ ಕಳೆ ಮೇಂಟೆನೆನ್ಸ್ ಏನೇನು ಇರೋದಿಲ್ಲ. ಬಟ್ ಈ ತುಳಸಿಗೆ ಏನಾಗುತ್ತೆ, ರೋಗಬಾಧೆ ಯಾವುದೇ ರೀತಿ ಇರೋದಿಲ್ಲ. ನಾನು ಇವಾಗ 1 ಇಯರ್ ಆಯ್ತು ಇದು ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ನಾನು ರೋಗಬಾಧೆನ ತೊಂದರೆನೂ ಪ್ರಾಬ್ಲಮ್ ಮಾಡಿಲ್ಲ. ಸದ್ಯ ಇವರು ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಎಂಬ 2 ಪ್ರಭೇದದ ತುಳಸಿಯನ್ನ ಬೆಳೆಯುತ್ತಿದ್ದು, ಖಾಸಗಿ ಕಂಪನಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ತಾವು ಬೆಳೆದ ತುಳಸಿಯನ್ನ ವಿದೇಶಗಳಿಗೂ ರಫ್ತು ಮಾಡುತ್ತಿದ್ದಾರೆ. ಇದೆರಡು, ಕೃಷ್ಣ ತುಳಸಿ, ರಾಮ ತುಳಸಿ, ಮತ್ತು ಈಗ ಸದ್ಯ ಲೆಮನ್ ತುಳಸಿನೂ ಇದು ಮಾಡ್ತಾ ಇದ್ದೇವೆ, ಪ್ಲಾಂಟೇಷನ್ ಮಾಡ್ತಾ ಇದ್ದೇವೆ, ರೆಡಿ ಆಗ್ತಾ ಇದೆ ಅದು. ಮತ್ತು ಅದರಂತೆ ಇದಕ್ಕೆ ತುಂಬ ಒಂದು ಬೇಡಿಕೆ ಇದೆ, ಮಾರ್ಕೆಟ್ ಇದೆ. ನಾವು ಇದೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನಾವು ಮಾಡ್ತಾ ಇರೋದು ಮೆಡಿಸಿನ್ ಪ್ಲಾಂಟ್ ಎಲ್ಲ ಕೆನಡಾ, ಆಮೇಲೆ ಅಮೇರಿಕಾ, ಅದರ್ ಕಂಟ್ರಿಗೆ ಬೇರೆ ಬೇರೆ ಕಡೆಯೂ ನಾವು ಹೋಗ್ತಾ ಇದೆ. ನಾವು ಬೆಂಗಳೂರಲ್ಲಿ ಒಂದು ಕಂಪ್ನಿ ಜೊತೆ ಟೈಪ್ ಆಗಿದೆ, ಅವ್ರು ಹೊರಗಡೆ ಇದನ್ನು ಮಾಡ್ತಾರೆ. ಇಲ್ಲಿ ಸಕಸತಿ ಅಮೇರಿಕಾದವರು, ಆಮೇಲೆ ಕೆನಡಾದವರು, ಅದರ್ ಬೆಂಗಳೂರು ಬೇರೆ ಬೇರೆ ಕಂಪ್ನಿಯವರು ಬಂದು ನಮ್ಮ ಲ್ಯಾಂಡಲ್ಲಿ ವಿಸಿಟ್ ಮಾಡಿದ್ದಾರೆ. ಅಂದರೆ ಬೇಡಿಕೆ ಇಟ್ಟಿದ್ದಾರೆ ನಮಗೆ ಎಷ್ಟು ಡಿಮಾಂಡ್ ಬೇಕಂತ. ಆ್ಯಕ್ಚುಲಿ ನಮ್ಗೆ ಅಷ್ಟು ಅವ್ರಿಗೆ ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಒಂದು ರೀತಿ ಇಲ್ಲಿ ತುಳಸಿದೇನಿದೆ, ಪರ್ ಇಯರು 1 ಎಕರೆಗೆ 7 ರಿಂದ ಮಿನಿಮಮ್ 3 ಟನ್ ತನಕ ತೆಗಿಬೋದು ನಾವು. ಮತ್ತು ನೀರಾವರಿ ಏನಿದೆ, ನಾವು ಸ್ವಲ್ಪ ಕಪ್ಪು ನೆಲ ಇದ್ದರೆ ಒಂದು 15 ಡೇಸ್ಗೆ ಒಂದು ಸತಿ ನಾವು ನೀರು ಕೊಟ್ಟರು ಸಾಕಾಗುತ್ತೆ. ಇದಕ್ಕೆ ತೊಂದರೆ ಇಲ್ಲ ನೀರಿಂದೇನು, ಅದು ಸಾಯಿಲ್ ಮೇಲೆ ಜಾಸ್ತಿ ಬರ್ತದೆ. ಒಂದು ಸ್ವಲ್ಪ ಕಪ್ಪನ್ನು ನೀರಿನ ತೇವಾಂಶ ಒಂದು ಸ್ವಲ್ಪ ಜಾಸ್ತಿ ಹಿಡಿದಿಟ್ಟುಕೊಳ್ಳುತ್ತದೆ.
ರೋಗ ಕೀಟಗಳ ಬಾಧೆ ಹೆಚ್ಚಿಲ್ಲದ ಈ ತುಳಸಿ ಬೆಳೆಯನ್ನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆ ನಿರ್ವಹಣೆ ಮಾಡುತ್ತಿರುವ ಇವರು ಗುಣಮಟ್ಟದ ತುಳಸಿಯಿಂದ ಅಧಿಕ ಆದಾಯ ಗಳಿಸುತ್ತಿದ್ದಾರೆ. ಸರ್, ಇದು ಹೆಂಗಾಗುತ್ತೆ? ಇದು ಪರ್ ಕೆ ಜಿ ನಾವು 75 ರುಪೀಸ್ ತೊಗೊಳ್ತಾ ಇದ್ದಾರೆ. ಮಾರ್ಕೆಟ್ದಿಂದ ತೊಂದರೆ ಇಲ್ಲ, ಅವರು ಇಲ್ಲಿ ನಮ್ಮ ಲ್ಯಾಂಡಿಗೆ ಬಂದೇ ಇದೇ ರೆಡಿ ಮಾಡ್ಕೊಂಡು ಇಲ್ಲಿಂದೇ ನಾವು ಕಳಿಸ್ತೀವಿ. ಟ್ರಾನ್ಸ್ಪೋರ್ಟ್ದಿಂದ ತೊಂದರೆ ಇಲ್ಲ. ಮೇಂಟೆನೆನ್ಸ್ ಮೇಲೆ ಒಂದು 3 ಟನ್ ತನಕ ತಗೋಬೋದು. ಅಂದರೆ ಪರ್ ಕೆ ಜಿ ಟನ್ಗೆ 75,000 ರುಪೀಸ್ ಇದೆ. ಅಂದರೆ 2 ಲ್ಯಾಕ್ ತನಕ, 2,20,000 ತನಕ ತೆಗೋಬೋದು. ಇದರದ್ದು ಮೇಂಟೆನೆನ್ಸು, ಲೇಬರ್ ಕಾಸ್ಟ್ ಎಲ್ಲ ಏನಿದೆ, ನಮ್ಮ ಡಿಫೆಂಡ್ ಲೇಬರ್ ಮೇಲೇ ಬರ್ತದೆ. ನಮ್ಮ ಮೇಂಟೆನೆನ್ಸ್ ಮೇಲೆ ಒಂದು ಪರ್ ಏಕರ್ ಒಂದು 30,000 ತೆಗಿಬೋದು ಪರ್ ಇಯರ್ ಕಟಾವ್ ಮಾಡಲಿಕ್ಕೆ, ಮೇಂಟೆನೆನ್ಸ್ ಮಾಡಲಿಕ್ಕೆ ಅಂತ. ಸ್ಟಾರ್ಟಿಂಗ್ನಿಂದ ನನಗೊಂದು 3-4 ಕಂಪ್ನಿ ಅಷ್ಟೇ ಇದ್ವಿ. ಬಟ್ ನಾನು ಬೆಳೀತಾ ಬೆಳೀತಾ ಏನಾಗುತ್ತೆ, ಕೆಲವೊಂದು ನೆಟ್ವರ್ಕ್ ನಾನು ಬೆಳೀತಾ ಇದ್ದೀನಿ ಅಂತ ಗೊತ್ತಾದಾಗ ಕೆಲವೊಂದು ಕಂಪ್ನಿಯವರು ಅವರಾಗೆ ಬಂದಿಲ್ಲಿ ನಮಗೆ ಅಪ್ರೋಚ್ ಮಾಡ್ತಾಯಿದ್ದಾರೆ, ಬೆಳೀರಿ ನಾವು ತೊಗೊಳ್ತೀವಿ ಅಂತ. ಸೊ ನಾನು ಸಾಕಷ್ಟು ಜನ ಫಾರ್ಮರ್ಗೆ ಅವಾಗ ಇದನ್ನು ಮಾಡ್ತಾಯಿದ್ದೀನಿ, ಗೈಡೆನ್ಸ್ ಮಾಡ್ತಾಯಿದ್ದೀನಿ. ತುಂಬ ಮಾರ್ಕೆಟ್ ಇದೆ, ಇದನ್ನು ಬೆಳೆದ್ರೆ ನೀವು ಅಗ್ರಿಮೆಂಟು ಇರ್ತದೆ, ಏನು ತೊಂದರೆ ಇಲ್ಲ, ನೀವು ಪರಿಸ್ಥಿತಿ ತೊಗೊಳ್ಬೋದು ಅಂತ. ಒಂದು ಫಿಕ್ಸ್ಡ್ ಒಂದು ಏನಾಗುತ್ತೆ, ಒಂದು ಅಗ್ರಿಮೆಂಟ್ ಪ್ರಕಾರ ಅಥವಾ ಒಂದು ಫಿಕ್ಸ್ಡ್ ಪ್ರೈಸ್ ಇರ್ತದೆ. ಅವಾಗ ಇವಾಗ ನಮ್ಗೆ ರೇಟ್ ಇಲ್ಲ ಅಂತ ಇಟ್ಟರು ಇದು ಕೆಡೋದಿಲ್ಲ, ಇದು ಅವಶ್ಯಕತೆ ಇದೆ, ತುಂಬ ಡಿಮಾಂಡ್ ಇದೆ, ಇದು ಮಾರ್ಕೆಟ್ ನಾವು ಇದ್ದರಿಗೆ ಬಂದು ತೊಗೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ. 150,000 180,000 ತನಕ ನಾವು ನಿವ್ವಳ ಆದಾಯ ತೊಗೊಳ್ಬೋದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ.